elimination of karma dosha, which leads to what? Enlightenment. Once the karma dosha is eliminated, adad mele, what it leads, karma dosha enlightenment mele, mental purity, physical purity, ad mele, which leads to enlightenment, a prakasha, ನಮ್ಮ ಆತ್ಮದಿಂದ ಹೊರಗಡೆ ಬರಬೇಕು. ಅದಕ್ಕೆ ನೀವು ನೋಡಿದಾಗ, ನಾವು ಯಾರು ಸಾಧು ಸಂತರುಗಳನ್ನು ಫೋಟೋಗಳನ್ನು ನೋಡಿದಾಗ ಅವರಲ್ಲಿರೋ ಪ್ರಭಾವಳಿ ನಮ್ಮ ಒಳಗಡೆ ಪ್ರಜ್ವಲಿಸುತ್ತೆ. ಅವ್ರ ಹಿಂದ್ಗಡೆ ನೋಡಿದಾಗ ದ್ಯಾರ್ ಈಸ್ ಅ ಹ್ಯಾಲೋ. ಇಂಗ್ಲೀಷಲ್ಲಿ ಅದಕ್ಕೇನು ಹೇಳ್ತಾರೆ, ಆ ಪ್ರಭಾವಳಿಗೆ ಹ್ಯಾಲೋ ಅಂತ ಹೇಳ್ತಾರೆ. ಈ ಎನ್ಲೈಟನ್ಮೆಂಟ್ ಆದಾಗ ಅಂಥ ಋಷಿ ಮುನಿಗಳೆಲ್ಲ ಅದ್ರ ಹಿಂದ್ಗಡೆ ಒಂದು ಪ್ರಭಾವಳಿ ಕಾಣುತ್ತೆ. ಆ ಪ್ರಭಾವಳಿ ಅಂದರೆ ಒಂದು ಬೆಳಕು ರೂಪದಲ್ಲಿ ಕಾಣುತ್ತೆ. ಆ ಪ್ರಭಾವಳಿ ಕಂಡಾಗ ಅವರಲ್ಲಿ ಎನ್ಲೈಟನ್ಮೆಂಟ್ಗೆ ಆಗೋದು. ಸೊ ವೆನ್ ಸಂಬಡಿ ಟೇಕ್ಸ್ ಅವರ್ ಫೋಟೋಗ್ರಾಫ್, ಆ ಥರ ನಮ್ಮ ಫೋಟೋಗ್ರಾಫಲ್ಲಿ ಒಂದು ಪ್ರಭೆ ಕಾಣಿಸ್ಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಎಲಿಮಿನೇಷನ್ ಆಫ್ ಕರ್ಮ ದೋಷ ವಿಚ್ ಲೀಡ್ಸ್ ಟು ಎನ್ಲೈಟನ್ಮೆಂಟ್. ಈ ಎನ್ಲೈಟನ್ಮೆಂಟ್ ಆದ್ರೇ ಈ ಮೆಥಡಲ್ಲಿ ನಾವು ಹೋಗ್ತಾ ಬಂದಾಗಲೇ ದೆನ್ ವಿ ಅಂಡರ್ಸ್ಟ್ಯಾಂಡ್ ಬ್ಲಾಸಮಿಂಗ್ ಆಫ್ ಟ್ಯಾಲೆಂಟ್ಸ್. ಈ ಎನ್ಲೈಟನ್ಮೆಂಟ್ ಕಡೆಗೆ ಹೋದಾಗಲೇ ನಮಗೆ ಈ ರೀತಿ ವಿ ಅಂಡರ್ಸ್ಟ್ಯಾಂಡ್ ಎನ್ಲೈಟನ್ಮೆಂಟ್ ಆಗ್ತಾ ಬಂದಂಗೆ ಆ ಮೂಮೆಂಟು, ಆ ಟೈಮ್, ಒಂದು ಎರಡು ನಿಮಿಷದಲ್ಲಿ, ಒಂದೆರಡು ಸೆಕೆಂಡ್ಗಳಲ್ಲಿ we understand blossoming of talents. Nammalli irotakkanta ella pravegalu eeche bandu tumbi tulukadutte. We get talented. Ella riti siddhigalu, kala siddhigalu varutte. If you are having some kind of a kala siddhi, then ಎನ್ಲೈಟನ್ಮೆಂಟ್ ಆಗ್ತಾ ಆಗ್ತಾ ಇದ್ದಂಗೆನೆ ನಿಮ್ಮ ಟ್ಯಾಲೆಂಟ್ಸ್ ಎಲ್ಲ, ಯು ಆರ್ ಕ್ರಿಯೇಟಿವ್, ಬಟ್ ವಿತೌಟ್ ಇನ್ನರ್ ಪ್ಯೂರಿಫಿಕೇಶನ್, ಯುವರ್ ಎಮೋಷನ್ಸ್, ಲವ್ ಆ್ಯಂಡ್ ರೆಸ್ಪೆಕ್ಟ್, ನಿಮಗೆ ಬ್ಲಾಸಮಿಂಗ್ ಆಫ್ ಟ್ಯಾಲೆಂಟ್ಸ್ ಆಗಲ್ಲ. ಟೇಕ್ ಇಟ್ ಅ ಪಾಯಿಂಟ್. ವೈ ಆರ್ ಯು ನಾಟ್ ಬ್ಲಾಸಮಿಂಗ್? ಯಾರ್ಯಾರಿಗೋ ಸಿಗುತ್ತೆ ನಿಮಗೆ, ಬಟ್ ನಿಮಗಿಲ್ಲ. ಯಾಕಿಲ್ಲ? ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್ ನಿಮಗೆ ಇನ್ನರ್ ಪ್ಯೂರಿಫಿಕೇಶನ್ ಆಗಿಲ್ಲ. ನಾನು ನಿಮಗೆ ಹಂಗಿಸ್ತಾ ಇಲ್ಲ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಆ್ಯಸ್ ಯು ಆರ್. ನೀವೆಲ್ಲ ಶತಾಯ ಗತಾಯ ಪ್ರಯತ್ನ ಮಾಡ್ತೀರ ಒಂದು ಸಣ್ಣ ಕೆಲಸಕ್ಕೆ ಒಂದು ದೊಡ್ಡ ಲೋಡ ಇಟ್ಕೋತೀರ. ನೀವು ಸೂಜಿನಲ್ಲಿ ತೆಗಿಯೋಕ್ಕಾಗದೆ ಇರೋದು ಬುಲ್ಡೋಸರಲ್ಲಿ ತೆಗಿಯೋಕ್ಕಾಗತ್ತಾ? ಆಗಲ್ಲ. ಬಿಕಾಸ್ ನಿಮಗೆ ಬ್ಲಾಸಮಿಂಗ್ ಆಫ್ ಟ್ಯಾಲೆಂಟ್ಸ್ ಆರ್ ಡ್ಯೂರಿಂಗ್ ಎನ್ಲೈಟನ್ಮೆಂಟ್ ಆರ್ ಅಟ್ ದ ಮೊಮೆಂಟ್ ಆಫ್ ಎನ್ಲೈಟನ್ಮೆಂಟ್ ನಿಮಗೆ ಬ್ಲಾಸಮ್ ಆಗಲ್ಲ. ಯಾಕಾಗಲ್ಲ? ಈಗ ಶತಾಯಗತಾಯ ಪ್ರಯತ್ನ ಮಾಡ್ತೀರಾ ನೀವು? ಇಲ್ಲ, ಅದಕ್ಕೆ ನಿಮಗೆ ರೆಕಗ್ನಿಷನ್ ಸಿಗಲ್ಲ. ಯು ಆರ್ ನಾಟ್ ರೆಕಗ್ನೈಸಿಂಗ್. ವೈ ಯು ಆರ್ ನಾಟ್ ರೆಕಗ್ನೈಸ್ಡ್? ಬಿಕಾಸ್ ದೇರ್ ಇಸ್ ನೋ ಎಮೋಷನ್ ಆಫ್ ಲವ್, ದೇರ್ ಇಸ್ ನೋ ಎಮೋಷನ್ ಆಫ್ ರೆಸ್ಪೆಕ್ಟ್, ದೇರ್ ಇಸ್ ನೋ ಎಮೋಷನ್ ಆಫ್ ಅಟ್ ಲೀಸ್ಟ್ ರಿಲಿಜಿಯಸ್ ಆಸ್ಪೆಕ್ಟ್. ಇದೆಯಾ? ಇಲ್ಲ. ಯು ಡೋಂಟ್ ಹ್ಯಾವ್. ದಟ್ ಈಸ್ ದ ರೀಸನ್ ಯುವರ್ ಎಮೋಷನ್ ಈಸ್ ಬೆರೆಫ್ಟ್. ಇಟ್ ಈಸ್ ಅ ಡ್ರೈ ಎಮೋಷನ್. ಭಕ್ತಿ ಇಲ್ಲ, ಪ್ರೇಮ ಇಲ್ಲ, ಪ್ರೀತಿ ಇಲ್ಲ, ಅನ್ಕಂಡೀಷನ್ ಲವ್ ಇಲ್ಲವೇ ಇಲ್ಲ. ಸೊ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎನ್ಲೈಟನ್ಮೆಂಟ್ ಆರ್ ಬ್ಲಾಸಮಿಂಗ್ ಆಫ್ ಟ್ಯಾಲೆಂಟ್ಸ್? ಅದಕ್ಕೆ ಯಾರು ನಿಮ್ಮ ಹತ್ರ ನಿಂತ್ಕೊಳ್ಳಲ್ಲ. ವೈ ಪೀಪಲ್ ಡೋಂಟ್ ಸ್ಟಿಕ್ ಟು ಯು? ಬಿಕಾಸ್ ದೇರ್ ಇಸ್ ನೋ ಪ್ಯೂರಿಫಿಕೇಶನ್ ಆಫ್ ಎಮೋಷನ್. ವಾಟ್ ಪೀಪಲ್ ಎಕ್ಸ್ಪೆಕ್ಟ್ ಫ್ರಮ್ ಯು? ಅ ಬೇಸಿಕ್ ಆಫ್ ಲವ್, ಅ ಬೇಸಿಕ್ ಆಫ್ ರೆಸ್ಪೆಕ್ಟ್, ಅ ಬೇಸಿಕ್ ಆಫ್ ವೆನ್ ಯು ರೆಸ್ಪೆಕ್ಟ್ ಸಂಬಡಿ, ದೆನ್ ದಟ್ ಪರ್ಸನ್ ಆಲ್ಸೋ ರೆಸ್ಪೆಕ್ಟ್ಸ್ ಟು ಯು. Why? Because you are showing that kind of a love and emotion with respect. A bhakti bhavane inda devaru namaskara martiralla adalli at least 1% aru sigbekala nimge. Yak sigta illa? Because there is no blossoming of talents. Why? It will not happen till you understand and eliminate your karma dosha. This is the whole point of you.
Ego, 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 ego. Why? Why it is not happening? Because of ego. You all have a dirty ego. That's a problem. Ego illirutte, oh, I don't have ego. When you say I don't have ego, that means you are filled with ego. You have concealed ego. Or you have an hidden ego. Or you have an agenda of ego without you knowing it. ಅದಕ್ಕೆ ನಿಮ್ಗೆ ಏನಾಗುತ್ತೆ, ಎಮೋಷನ್ ಲವ್ ರೆಸ್ಪೆಕ್ಟ್ನ ನೀವು ಮಾಡ್ಕೊಳ್ಳಿ ಫಸ್ಟು. ನೀವು ಯಾರ ಹತ್ರ ನೀವು ಮೂವ್ ಮಾಡಿದ್ರು, ಅವ್ರು ನಿಮ್ಮ ತಂದೆ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಅಂಕಲ್ ಇರ್ಬೋದು, ನಿಮ್ಮ ಆಂಟಿ ಇರ್ಬೋದು, ಇಸ್ ದ್ಯಾರ್ ದಟ್ ಕೈಂಡ್ ಆಫ್ ಅ ಲವ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಅದರ್ಸ್? ಯು ಡೋಂಟ್ ಹ್ಯಾವ್. ದುಡ್ಡಲ್ದಾನೆ ಲೆಕ್ಕ ಕೊಡೋದು ನೀವು. ಟಿಲ್ ಐ ಮೈಸೆಲ್ಫ್ ವಾಸ್ ರೆಕಗ್ನೈಸಿಂಗ್ ಪೀಪಲ್ ಬೈ ಓನ್ಲಿ with their money or with their position or power, I never understood what enlightenment was. ನನಗೆ ತಗ್ಗಿ ಬಗ್ಗಿ ಕಾರ್ಪೆಟ್ ಥರ ಯೂಸ್ ಮಾಡಾದ್ಮೇಲೆ ನನಗೆ ಅರ್ಥ ಆಯಿತು. ಶೀ ಎಲಿಮಿನೇಟೆಡ್ ದಿಸ್ ಕೈಂಡ್ ಆಫ್ ಅ ಕರ್ಮ ದೋಷ ಮೋರ್ ಪ್ರಿಡಾಮಿನೆಂಟ್ಲಿ ಇನ್ ಮೈ ಈಗೋ ಲೆವೆಲ್. ಇಲ್ಲಿ ego level, concealed ego, subdued ego, high ego, no ego. Tumba mariyade nanige anta ankota idde nanu. Once ala odadlu nodi, left to right to mele kelagade ella taranu vaadu vaadu chechakalu. Nannanta great personality illa anta taggi baggi hodadadmele carpet alla irkondu vadda andre enu ಎದ್ದೇಳಲಿಲ್ಲ ನಾನು. ಐ ಆಮ್ ಟೆಲಿಂಗ್ ಯು ಫ್ರಾಂಕ್ಲಿ, ವಿತೌಟ್ ದೇವಿ ನಮ್ಮನ್ನು ಈ ತಿರಿ ಹೊಡೆದು ಬಡದು ತಗ್ಗಿ ಬಗ್ಸಾದ ಮೇಲೇ ನಮಗೆ ಈಗೋ ಅನ್ನೋದು ಏನು ಅಂತ ಗೊತ್ತಾಯಿತು. ಅಲ್ಲಿವರೆಗೂ ನಮಗೆ ಈ ಈಗೋ ಫ್ಯಾಕ್ಟರ್ ನಮ್ಗೆ ಅರ್ಥನೇ ಆಗಲ್ಲ. ಯಾಕಂದರೆ ಇದು ನಮ್ಗೆ ಏನಾಗುತ್ತೆ ಅಂದರೆ, ಓನ್ಲಿ ವೆನ್ ದಿಸ್ ಈಗೋ ಈಸ್ ಎಲಿಮಿನೇಟೆಡ್, then only we will understand what is the kind of a kalasiddhi we have. Oh, 1, 2, 3 nalli ee 3 is very important. You don't know what are the talents you have. Yesteshtu kalasiddhigalu nimmalli ide, yesteshtu nimmalli kushala vidyagalu ide gotilla nimge. You don't know unless and until ಇದನ್ನು ಎಲಿಮಿನೇಟ್ ಮಾಡ್ತಾ ಬಂದಾಗ ನಿಮಗೆ ಎಲಿಮಿನೇಷನ್ ಆಫ್ ಕರ್ಮ ದೋಷ ಅಲಾಂಗ್ ವಿತ್ ಈಗೋ ಹೊಟ್ಟೋಗಿದ್ದಾಗ ದೆನ್ ಆಟೋಮ್ಯಾಟಿಕಲಿ ಎನ್ಲೈಟನ್ಮೆಂಟ್ಗೆ ಬರ್ತೀರಾ. ಆಗ ನಿಮಗೆ ಈಗ ಮೂಲ ಮಂತ್ರ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ದಿಸ್ ಇಸ್ ದ ಟೈಮ್ ವೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಮೂಲ ಮಂತ್ರ. ಮ್ಯಾಕ್ಸಿಮಮ್ ಮೂಲ ಮಂತ್ರ ಏನು ಅಂದರೆ, ನಿಮ್ಮ ಲೆವೆಲಲ್ಲಿ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ, ನಿಮ್ಮ ಲೆವೆಲ್ಗಲ್ಲ ಅದು. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ನಮ್ಮ ಲೆವೆಲ್ಗೆ. ನಿಮ್ಮ ಲೆವೆಲ್ಗೇನಿದು, ನನಗೂ ನಿಮಗೂ ಏನು ವ್ಯತ್ಯಾಸ? ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂದರೆ ನನಗೆ ಇನ್ನರ್ ಪ್ಯೂರಿಫಿಕೇಶನ್ ದಿನ ದಿನ ಪ್ರತಿ ಗಳಿಗೆಗೂ ಆಗ್ತಾ ಇದೆ. ಪ್ರತಿ ಗಳಿಗೆ ಒಂದೊಂದು ನಿಮಿಷಗಳು ಕೂಡ ನನಗೆ ಇನ್ನರ್ ಪ್ಯೂರಿಫಿಕೇಶನ್ ಆಗೋತಕ್ಕಂಥ ಬುದ್ಧಿ ನನಗಿದೆ, ಮನಸ್ಸು ಇದೆ. ಆದ್ದರಿಂದ ನಾನು ಎಲ್ಲರ ಹತ್ರನೂ ಆ ರೀತಿ ಇನ್ನರ್ ಪ್ಯೂರಿಫಿಕೇಶನ್ ಕಡೆಗೆ ನಿಮ್ಮ ಕಡೆಗೆ ಬರ್ತಾ ಇದ್ದೀನಿ ನಾನು. ಐ ಆಮ್ ನಾಟ್ ಇನ್ನರ್ಲಿ, ಐ ಆಮ್ ನಾಟ್ ಇನ್ವರ್ಡ್ಲಿ ಪ್ಯೂರಿಫೈಡ್ ಯಟ್, ಬಟ್ ಐ ಆಮ್ ಸ್ಟಿಲ್ ಟೆಲಿಂಗ್ ಯು ಐ ಆಮ್ ಯಟ್ ಟು ಪ್ಯೂರಿಫೈ ಇನ್ವರ್ಡ್ಲಿ. ಯಾಕಂದರೆ ಇಲ್ಲೂ ಕೂಡ ಈಗೋ ಅನ್ನೋದು ಒಂದು ಸಾಸಿವೆ ಕಾಳಷ್ಟು ಇದೆ ನನ್ನ ಪ್ರಕಾರ, ಬೆಟ್ಟದಂತ ಇದೆ ನನ್ನೊಳಗಡೆ. ಈ ನನಗೆ ಬೆಟ್ಟದಂತ ಇರಬೇಕಾದ್ರೆ ಐ ಡೋಂಟ್ ನೋ ಹೌ ಯು ಕಂಪೇರ್ ಯುವರ್ಸ್. ನನಗೆ ಒಂದು ಬೆಟ್ಟದಂತ ಈಗೋ ಇದೆ, ಇನ್ನು ನಿಮಗೆ ಎಷ್ಟಿರ್ಬೋದು? ಪರ್ವತಗಳೇ ಇರ್ಬೋದು ಬಹುಶಃ, ಇಡೀ ಹಿಮಾಲಯನೇ ಈಗೋ ಥರ ಇರ್ಬೋದು. ಹೌ ಡು ಯು ನೋ? You should understand.
ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ನಾವು. ನಾನು ತಗ್ಗಿ ಬಗ್ಗಿ ನಡೆಯೋ ಪ್ರಯತ್ನ ಇನ್ನೂ ಮಾಡ್ತಾನೆ ಇದ್ದೀನಿ. ಅದು ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ ನನಗೆ. ಇನ್ನು ನೀವುಗಳು ಇನ್ನೆಷ್ಟು ತಗ್ಗಿ ಬಗ್ಗಿ ನಡಿಬೇಕು ಅಂತ ಕಂಪೇರ್ ಮಾಡ್ಕೋಬೇಡಿ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಇನ್ನರ್ ಪ್ಯೂರಿಫಿಕೇಶನ್ ಆಗಬೇಕಾದರೆ ಈಗೋ ಹೋಗಬೇಕು. ಕರ್ಮದೋಷ ಎಲಿಮಿನೇಟ್ ಆಗಬೇಕಾದರೆ ಈಗೋ ಹೋಗಲೇಬೇಕು. ಈಗ ಓಂ ಹ್ರೀಂ ಆದಿಶಕ್ತಿಯೇ ನಮಃ ಅಂತ ಈಗ ಮಂತ್ರ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಆ ಹ್ರೀಂ ಆದಿಶಕ್ತಿಯೇ ನಮಃ ಮಾಡಬೇಕಾದ್ರೆ ಆಗಾಗ ಅಟ್ಲೀಸ್ಟ್ ಸ್ವಲ್ಪ ಮಾಡ್ಕೊಳ್ತಾ ಬನ್ನಿ. ಇವತ್ತಿನ ದಿನ ಮಾಡ್ಕೊಳ್ಳಿ, ನಾಳೆಗೆ ಆಗತ್ತೆ. ಇವತ್ತಿನ ದಿವಸಕ್ಕೆ ಓಂ ಹ್ರೀಂ ಆದಿಶಕ್ತಿಯೇ ನಮಃ. ಆದ್ಯ ಸಾಸಿವೆ ಕಾಳಷ್ಟು ಈ ಯೂನಿವರ್ಸ್, ಈ ಪ್ರಪಂಚ ಸೃಷ್ಟಿ ಆದಾಗ ಅಲ್ಲಿ ಆದಿಶಕ್ತಿ ಇದ್ಲು, ಈಗಲೂ ಆದಿಶಕ್ತಿ ಇದ್ದಾಳೆ. ನಿಮಗೆ ಅನ್ನಿಸ್ಬೋದು ಒಂದು ಕಾಲದಲ್ಲಿ ಸಾಸಿವೆ ಅಷ್ಟು ಕೃಪೆ ಹರಿಸ್ತಾ ಇದ್ಲು, ಇವತ್ತಿನ ದಿವಸ ಬೆಟ್ಟದಂಥ ಸಾಸಿವೆ ಅಂತ ಬಿಟ್ಟು ಬೆಟ್ಟದಂಥ ಹರಿಸ್ತಾ ಇದ್ದಾಳೆ ಅಂತ ಮಾಡಿದ್ರು ಒಳ್ಳೆಯದು. ಅದು ಯಾಕೆ ಅಂದರೆ ಈಗ ಎಲಿಮಿನೇಟ್ ಮಾಡಬೇಕಾದ್ರೆ ಓಂ ಹ್ರೀಂ ಆದಿಶಕ್ತಿಯೇ ನಮಃ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಐವತ್ತು ದಿವಸ, ಒಂಬತ್ತಾದರೂ ಸರಿ, 27 ಸಲ ಆದರೂ ಸರಿ, ಒಂದು ಮಾಲೆ ಆದರೂ ಸರಿ, ಮಲಗೋಕ್ಕೆ ಮುಂಚೆ ಒಂದು ಮಾಲೆನಾದರೂ ಓಂ ಹ್ರೀಂ ಆದಿಶಕ್ತಿಯೇ ಮಾಡ್ತಾ ಬಂದಾಗ ನಿಮಗೇನಾಗುತ್ತೆ, ನಿಮ್ಮಲ್ಲಿರೋತಕ್ಕಂಥ ಎಮೋಷನ್ಸು ಪರಿಶುದ್ಧವಾಗುತ್ತೆ, ನಿಮ್ಮಲ್ಲಿರೋ ಭಾವನೆಗಳು ಪರಿಶುದ್ಧವಾಗಿ ಆ ಭಾವನೆಯಲ್ಲಿ ಭಕ್ತಿ ಅನ್ನೋದು ಸ್ವಲ್ಪ ಸೇರಿಕೊಳ್ಳುತ್ತೆ. ನೀವು ಕೇಳಬೇಡಿ ನಾಳೆನು ಮಾಡ್ಬೋದಾ ಓಂ ಹ್ರೀಂ ಆದಿಶಕ್ತಿ ಏನಮ್ಮ, ಮಾಡ್ಕೋಬೋದು. ಬಟ್ ಇವತ್ತು ಮಾಡಿದ್ರೆ ವಿಶೇಷ. ಪ್ರತಿಮ್ಮ ದಿವಸ ಆದಂಥ ಶೈಲಪುತ್ರಿ ರೂಪದಲ್ಲಿ ಇದ್ದಾಳವಳು ದೇವಿ. ಆದ್ದರಿಂದ ಓಂ ಹ್ರೀಂ ಆದಿಶಕ್ತಿಯೇ ನಮಃ. ಯಾಕಂದರೆ ದೇವಿ ಮಹಾತ್ಮೆಯಲ್ಲಿ ಇವತ್ತಿನ ದಿವಸ ಭಾಳ ಪ್ರಾಧ್ಯಾನವಾಗಿರೋದು ಏನು ಅಂದಾಗ ದೇವಿ ಮಹಾತ್ಮೆಯಲ್ಲಿ ಈ ಮಂತ್ರ ಇವತ್ತಿನ ದಿವಸ ತುಂಬ ಮುಖ್ಯ. ಶಿ ಈಸ್ ದ ಬೇಸ್. ಈ ಮಂತ್ರ ಹೇಳ್ಕೊಂಡು ಬಂದಾಗ ನಮ್ಮ ಬೇಸ್, ನಮ್ಮ ಬುಡ ಶುದ್ಧವಾಗುತ್ತೆ. ವಿ ಗೆಟ್ ಅವರ್ ಬೇಸ್ ಪ್ಯೂರಿಫೈಡ್ ವಿತ್ ಲಾಟ್ ಆಫ್ ಲವ್ ಆಫ್ ಎಮೋಷನ್, ವಿತ್ ಭಕ್ತಿ ಆಫ್ ಲವ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟುವರ್ಡ್ಸ್ ಅದರ್ ಪೀಪಲ್ ಅಲಾಂಗ್ ವಿತ್ ಆಲ್ ದ ದೇವಿ ಶಕ್ತೀಸ್, ಆಲ್ ದ ದೇವರ ಶಕ್ತೀಸು, ಆ ರೆಸ್ಪೆಕ್ಟ್ ಕೊಡೋತಕ್ಕಂಥ ಭಾವನೆಗಳು ನಮಗೆ ಬರುತ್ತೆ. ಆಗ ನಮಗೆ ಈ ಈಗೋ ಸ್ವಲ್ಪ ಎಲಿಮಿನೇಟ್ ಆಗ್ತಾ ಬರುತ್ತೆ. ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ವಿ ಅಂಡರ್ಸ್ಟ್ಯಾಂಡ್ ಟುಡೇ. ಓಂ ಹ್ರೀಂ ಆದಿಶಕ್ತಿಯೇ ನಮಃ. For satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.